ಕಲ್ಮೆಕಿ ನಿಗಮದ ಸುಮಾರು 187 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡು ಇಡ್ತಕ್ಕಂಥದ್ದು, ಮೈಸೂರಿನಲ್ಲಿ ಅವ್ರದೇ ಕುಟುಂಬಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವತ್ತು ಸೈಟ್ಗಳನ್ನು ಪಟ್ಟಿರ್ತಕ್ಕಂಥದ್ದು, ಅವರ ವಿರುದ್ಧ CBI ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಈ ಪಾದಯಾತ್ರೆ ನಡೀತಾ ಇದೆ. ಪಾದಯಾತ್ರೆಯನ್ನು ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರು ಮತ್ತು JDSನ ರಾಜ್ಯಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಭ್ರಷ್ಟ ಕಾಂಗ್ರೆಸ್ನ ಹಗರಣಗಳ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತೊಗೆಯಬೇಕು. ಮಾನ್ಯ ಮುಖ್ಯಮಂತ್ರಿಗಳಿಗಾಗಲೇ ಅವರ ಮೇಲೆ ಗುರುತರವಾದಂಥ ಆರೋಪ ಬಂದಿರೋದ್ರಿಂದ ವಾಲ್ಮೀಕಿ ಹಗರಣ, ವಾಲ್ಮೀಕಿ ನಿಗಮದ ಸುಮಾರು 187 ಕೋಟಿ ಹಣವನ್ನು ದುರುಪಯೋಗ ಮಾಡ್ಕೊಂಡು ಇಡ್ತಕ್ಕಂಥದ್ದು, ಮೈಸೂರಿನಲ್ಲಿ ಅವ್ರದೇ ಕುಟುಂಬಕ್ಕೆ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಇವತ್ತು ಸೈಟ್ಗಳನ್ನು ಪಟ್ಟಿರತಕ್ಕಂಥದ್ದು, ಹೀಗೆ ಹಲವಾರು ರೀತಿಯಾದಂಥ ಹಗರಣಗಳನ್ನು ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇಂಥ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಅವರ ರಾಜೀನಾಮೆ ಕೊಡಬೇಕು ಮತ್ತು ಅವರ ವಿರುದ್ಧ CBI ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹದೊಂದಿಗೆ ಈ ಪಾದಯಾತ್ರೆ ನಡೀತಾ ಇದೆ. ಈಗಾಗಲೇ 1000 ಸಂಖ್ಯೆಯಲ್ಲಿ ಜನ ಬಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇನ್ನು 8 ದಿನ ನಡೀತಕ್ಕಂಥ ಈ ಪಾದಯಾತ್ರೆಗೆ ನಿರೀಕ್ಷೆಗೂ ಮೀರಿ ಬೆಂಬಲ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸ ಇದೆ.